ಸ್ನೇಹಿತರೆ, ಇವತ್ತು ವಕ್ರೀಭವನದಿಂದ ಉಂಟಾಗತಕ್ಕಂಥ ಪ್ರತಿಬಿಂಬಗಳು ಪೀನ ಮಸೂರದಲ್ಲಿ ಯಾವ ರೀತಿ ಉಂಟಾಗ್ತದೆ ಮತ್ತು ನಿಮ್ನ ಮಸೂರದಲ್ಲಿ ಯಾವ ರೀತಿ ಉಂಟಾಗ್ತದೆ ನೋಡೋಣ. ಈಗಾಗಲೇ ನಾವು ಪೀನ ದರ್ಪಣ ಮತ್ತು ನಿಮ್ನ ದರ್ಪಣದ ಬಗ್ಗೆ ನೋಡಿದೆವು. ಅಲ್ಲಿ ಪ್ರತಿಫಲನದಿಂದಾಗಿ ಪ್ರತಿಬಿಂಬಗಳು ಉಂಟಾಗ್ತಿದ್ದು, ಇವತ್ತು ವಕ್ರೀಭವನದಿಂದಾಗಿ ಪ್ರತಿಬಿಂಬಗಳು ಯಾವ ರೀತಿ ಉಂಟಾಗ್ತದೆ ಅನ್ನೋದು ನೋಡೋಣ. ಸೊ ಮೊದಲಿಂದಾಗಿ ಪೀನ ಮಸೂರ. ಈ ಪೀನ ಮಸೂರದಲ್ಲಿ ವಸ್ತುವನ್ನು ಅನಂತ ದೂರದಲ್ಲಿ ಇಟ್ಟಾಗ, ವಸ್ತುವನ್ನು ಅನಂತ ದೂರದಲ್ಲಿ, ನಾ ಈಗಾಗಲೇ ಚರ್ಚೆ ಮಾಡಿದ ಹಾಗೆ ಅನಂತ ದೂರದಿಂದ ಯಾವುದಾದ್ರೂ ಒಂದು ವಿಕಿರಣ ಅಥವಾ ಕಿರಣ, ಬೆಳಕಿನ ಕಿರಣ ದರ್ಪಣದ ಮೇಲೆ, ಸಾರಿ ಮಸೂರದ ಮೇಲೆ ಬಿದ್ದಾಗ ಆ ಮಸೂರದ ಏನಾಗ್ತದಪ್ಪ ಅಂದ್ರೆ ವಕ್ರೀಭವನ ಅಂತದೆ. ಇದರ ಮೂಲಕ F2 ಬಿಂದುವಿನ ಮೂಲಕ, ಸ್ನೇಹಿತರೆ ಇದು ನಿಮ್ಗೆ ಗೊತ್ತಿರಲಿ. ಇನ್ನು ಓದ ಮೂಲಕ ಒಂದು ಹಾದು ಹೋಗಬೇಕಾಗಿತ್ತು, ಬಟ್ ಇಲ್ಲಿ ವಸ್ತು ಎಲ್ಲಿದೆ ಅನ್ನೋದು ಗೊತ್ತಿಲ್ಲ, ಹಾಗಾಗಿ ಮತ್ತೊಂದು ಬೆಳಕಿನ ಕಿರಣ ಏನಾಗ್ತದೆ ಹೇಳ್ರಿ, ಕೆಳಗಿನ ನಾವು ತೋರಿಸ್ತದೋ ಇದು ಸಹಿತ ಇದರ ಮೂಲಕ ಹಾದು ಹೋದಿತ್ತು ಹೇಳ್ರಿ. F2 ಮೂಲಕ ಹಾದು ಹೋಗ್ತಾ ಇದೆ ಸ್ನೇಹಿತರೆ. ಆದ್ದರಿಂದ ಇಲ್ಲಿ ವಸ್ತುವಿನ ಸ್ಥಾನ ಎಲ್ಲಿ ಕಂಡು ಬಂದದಪ್ಪ ಅಂತಂದ್ರೆ ನೋಡ್ರಿ, ಇದು ಏನಪ್ಪ ಅಂದ್ರೆ ಪ್ರತಿಬಿಂಬದ ಸ್ಥಾನ F2 ಮೇಲೆ ಕಂಡು ಬಂದದೆ. ಇನ್ನ ಜೊತೆಗೆ ಅತಿ ಚಿಕ್ಕದಾದಂಥ ಪ್ರತಿಬಿಂಬ ಕಂಡು ಬಂದದ ಸ್ನೇಹಿತ, ಅತಿ ಚಿಕ್ಕದಾದಂಥ ಪ್ರತಿಬಿಂಬ, ತಲೆ ಕೆಳಗಾದ ಪ್ರತಿಬಿಂಬ ಮತ್ತು ಪ್ರಮುಖವಾಗಿ ಸತ್ಯ ಪ್ರತಿಬಿಂಬ ಏನಾಗೈತೆ ಹೇಳ್ರಿ ಕಂಡು ಬಂದೈತಿ. ಇದು ಒಂದನೇ ಒಂದು ಅಂಶ ಸ್ನೇಹಿತರೆ, ಭಾಳ ಇಂಪಾರ್ಟೆಂಟ್ ಎಕ್ಸಾಮ್ದ ದೃಷ್ಟಿಯಿಂದ. ಇನ್ನು ಎರಡನೇದು ನಾವು ನೋಡ್ತಾ ಇದ್ದಾವೆ, 2F1 ಆಚೆಗೆ ಸ್ನೇಹಿತರೆ. ಅಲ್ಲಿ ನಾವು ಸಿ ಆಚೆಗೆ ಅಂತ ನೋಡ್ತಿದ್ದು, ಇಲ್ಲಿ 2F1 ಆಚೆಗೆ ಅಂತ ಕರಿತಾವೆ, ಯಾಕೆ ಹೆಸರುಗಳನ್ನ ಚೇಂಜ್ ಮಾಡಿದ್ದಾವೆ ಮೊಸರುಗಳಲ್ಲಿ. ಸೊ 2F1 ಆಚೆಗೆ ಅಂದರೆ ಇಲ್ಲಿದ ತಿಳ್ಕೊರಿ ಒಂದು ವಸ್ತು, ಈಗ ನಾವು ಹೆಸರು ಕೊಡೋಣ ಎ, ಇದು ಬಿ. ಸೊ ಇದರ ಮೇಲೆ ಬೆಳಕಿನ ಕಿರಣ ಹಾಯಿಸಿದಾಗ ಬೆಳಕಿನ ಕಿರಣ ಈ ರೀತಿ ಬರ್ತಾ ಇದೆ, ಸಮಾನಾಂತರವಾಗಿ ಸಮಾನಾಂತರವಾಗಿ ಬಂದ ಕೂಡಲೇ ನಮ್ಗೆ ಗೊತ್ತಿರಬೇಕು ಏನು F2 ಬಿಂದುವಿನ ಮೂಲಕ ಹಾದು ಹೋದಿತ್ತು ಅನ್ನೋದು ನಮ್ಗೆ ಗೊತ್ತಿರಲೇಬೇಕು. ಇನ್ನೊಂದು ಸ್ನೇಹಿತರೆ, ಎದ್ರ ಮೂಲಕ ಹಾದು ಹೋದಿಪ್ಪ ಆತರ ಓ ಬಿಂದುವಿನ ಮೂಲಕ ಹಾದು ಹೋಗ್ತಾ ಇದೆ. ನಾವು ಮೂರನೇ ಲಕ್ಷಣವನ್ನು ನೋಡಿದ್ದು, ಓ ಬಿಂದುವಿನ ಮೂಲಕ ಹಾದು ಹೋಗ್ತಾ ಇದೆ. ಹಂಗಾರೆ ಇಲ್ಲಿ ಪ್ರತಿಬಿಂಬ ಎಲ್ಲಿ ಮೂಡಿತು ಅಂದ್ರೆ ಸ್ನೇಹಿತರೆ ಇಲ್ಲಿ ಮೂಡಿತು. ಸೊ ಇದೇನಾಗಿರ್ತದಪ್ಪ ಆತರ, ಇದು A' ಇದು B'. ಆದ್ದರಿಂದ ಪ್ರತಿಬಿಂಬ ಎಲ್ಲಿ ಮೂಡ್ತದೆ ಹೇಳ್ರಿ, F2 ಮತ್ತು 2F2ಗಳ ನಡುವೆ ಮೂಡ್ತಾ ಇದೆ. ಸೊ ಚಿಕ್ಕದಾದಂಥ ಪ್ರತಿಬಿಂಬ ಇದೆ, ಜೊತೆಗೆ ತಲೆ ಕೆಳಗಾದಂಥ ಪ್ರತಿಬಿಂಬ, ಜೊತೆಗೆ ಸತ್ಯ ಪ್ರತಿಬಿಂಬವನ್ನು ನಾವು ಈ ಒಂದು ಹಂತದಲ್ಲಿ ನೋಡ್ತದೆ. ಇನ್ನು ಮೂರನೇ ಉದಾಹರಣೆ ನೋಡೋದಾದ್ರೆ ಸ್ನೇಹಿತರೆ, ಆ ವಸ್ತುವನ್ನು 2F1 ಮೇಲೆ ಇಟ್ಟಾಗ, ಇಲ್ಲಿ 2F1 ಮೇಲೆ ಇಟ್ಟಾಗ ಅಂದರೆ ಏನು, ಇಲ್ಲಿದೆ ವಸ್ತು, ಈ ವಸ್ತುವನ್ನು ಎ, ಇದು ಬಿ. ಓಕೆ, ಈ ರೀತಿ ಬಂದಾಗ ಬೆಳಕಿನ ಕಿರಣ ಸಮಾಂತರ ಹೋದಾಗ ಅದು ಇದರ ಮೂಲಕ ಹಾದು ಹೋದಿತಿ, F2 ಬಿಂದುವಿನ ಮೂಲಕ ಹಾದು ಹೋದಿತಿ. ಸ್ನೇಹಿತರೆ ಇನ್ನೊಂದು ಇದರ ಮೂಲಕ ಹಾದಿಪ್ಪ ಅಂದ್ರೆ ಓ ಬಿಂದುವಿನ ಮೂಲಕ ಹಾದು ಹೋಗುತ್ತೆ ಸ್ನೇಹಿತರೆ. ಓ ಬಿಂದುವಿನ ಮೂಲಕ ಏನಾದೀತಿ ಹೇಳ್ರಿ, ಹಾದು ಹೋದಿತ್ತು. ಹಾಗಾದ್ರೆ ಇಲ್ಲಿ ಕುಡಿತು, ಇಲ್ಲಿ ನಮ್ದು ಏನಿದೆ ಹೇಳ್ರಿ, ಪ್ರತಿಬಿಂಬ ಇದೆ. ಸೊ ಇದಕ್ಕೆ ನಾವೇನದ ಕರಿತಾವಪ್ಪ ಆದ್ರೆ ಇದಕ್ಕೆ B' ಇದು A'. ಆದ್ದರಿಂದ ಪ್ರತಿಬಿಂಬ ಎಲ್ಲಿ ಕಂಡು ಬಂದಿತ್ತು ಅಂದ್ರೆ 2F2 ನೋಡ್ರಿ, 2F1 ಮೇಲೆ ವಸ್ತು ಇಟ್ಟಾಗ 2F2 ಮೇಲೆ ಕಂಡು ಬರ್ತಾ ಇದೆ. ಸೊ ಗಾತ್ರ ಅಷ್ಟೇ, ವಸ್ತುವಿನ ಗಾತ್ರದಷ್ಟೇ ಇದೆ. ನೆಕ್ಸ್ಟ್ ಸತ್ಯವಾಗಿದೆ. ನೆಕ್ಸ್ಟ್ ತಲೆ ಕೆಳಗಾದಂಥ ಪ್ರತಿಬಿಂಬ ಇದು ಸಹಿತ ಕಂಡು ಬರ್ತಾ ಇದೆ ಸ್ನೇಹಿತರೆ. ಇನ್ನು ಅದೇ ರೀತಿ ನಾಲ್ಕನೇ ಒಂದು ಉದಾಹರಣೆ ನೋಡಿದ್ರೆ, ವಸ್ತುವನ್ನು 2F1 ಮತ್ತು F1 ನಡುವೆ ಇಟ್ಟಾಗ ಅಂದರೆ ಏನು, ಇವುಗಳ ನಡುವೆ ಇಟ್ಟಾಗ ವಸ್ತುವನ್ನು ಯಾವ ರೀತಿಯ ಬದಲಾವಣೆ ಆಗ್ತಾ ಇದೆ ನೋಡ್ರಿ. ಇದಕ್ಕೆ ಏನು ನೋಡ್ರಿ, ಇದಕ್ಕೂ ಬಿ. ಸೊ ಬೆಳಕಿನ ಕಿರಣ ಹಾದು ಅಂದ್ರೆ ಪೀನ ಮೊಸರು ಮೇಲೆ ಬಿದ್ದಾಗ ಅದು F2 ಮೂಲಕ ಏನಾದೀತಿ ಹೇಳ್ರಿ, ವಕ್ರೀಭವನ ಉಂಟಾಗ್ತಾ ಇದೆ. ಇದು ಒಂದೇದು. ಇನ್ನು ಎರಡನೇದು ಮತ್ತೊಂದು ಇದ್ರ ಮೂಲಕ ಹಾದು ಕೇಳಿಸ್ತಿದ್ರೆ ಓ ಬಿಂದುವಿನ ಮೂಲಕ ಹೋಗಬೇಕು ಅಂದರೆ ಎಲ್ಲಿ ಕುಡಿತು, ಇಲ್ಲಿ ನಮಗೇನಿತ್ತು ಅಂದ್ರೆ ಪ್ರತಿಬಿಂಬ ಉಂಟಾದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಇದಕ್ಕೆ ನಾವು A' ಇದು B'. ಆದ್ದರಿಂದ ಇಲ್ಲಿ ಏನಾಗಿತ್ತು ಅಂದ್ರೆ ಪ್ರತಿಬಿಂಬ 2F2 ಆಚೆಗೆ ಉಂಟಾಗಿದೆ ಸ್ನೇಹಿತರೆ. ಇಲ್ಲಿ 2F2 ಆಚೆಗೆ ಉಂಟಾಗಿದೆ ಪ್ರತಿಬಿಂಬ, ಜೊತೆಗೆ ದೊಡ್ಡದಾಗಿದೆ ವಸ್ತುವಿನಕ್ಕಿಂತ ಏನಾಗಿದೆ, ದೊಡ್ಡದಾಗಿದೆ, ಸತ್ಯವಾಗಿದೆ ಮತ್ತು ತಲೆ ಕೆಳಗಾದಂಥ ಪ್ರತಿಬಿಂಬವನ್ನು ಸಹಿತ ಇಲ್ಲಿ ಕಂಡು ಬರ್ತಾ ಇದೆ. ಇನ್ನು ನೆಕ್ಸ್ಟ್ ಐದನೇ ಉದಾಹರಣೆ ನೋಡಿದ್ರೆ, F1 ಮೇಲೆ ಇದ್ದಾಗ ಸ್ನೇಹಿತರೆ, ಇಲ್ಲಿ F1 ಮೇಲೆ ವಸ್ತುವನ್ನು ಇಟ್ಟಾಗ, ಉದಾಹರಣೆ F1 ಮೇಲೆ ಇದು ಎ ಇದು ಬಿ. ಸೊ ಬೆಳಕಿನ ಕಿರಣ ನೇರ ಸಮಾಂತರವಾಗಿ ಹೋದಾಗ ಮೊಸರು ಮೇಲೆ ಬಡಿದು ಇದರ ಮೇಲೆ ಹಾದು ಹೋದಿತ್ತು ಹೇಳ್ರಿ, F2 ಬಿಂದುವಿನ ಮೂಲಕ ಹಾದು ಹೋಗ್ತಾ ಇದೆ. ಸೊ ಇನ್ನೊಂದು ಏನಾಗ್ತಿತ್ತು ಹೇಳ್ರಿ, ಓ ಬಿಂದುವಿನ ಮೂಲಕ ಹಾದು ಹೋಗ್ತಾ ಇದೆ ಸ್ನೇಹಿತರೆ ನೋಡ್ರಿ. ಈ ರೀತಿ ಕಂಡು ಬರ್ತದೆ ಇವು. ಸೊ ಮುಂದೆ ಏನೋ ಕೂಡ್ತಾ ಇದಾವೆ ಅಂದರೆ ಇದರ ಅರ್ಥ ಏನಪ್ಪ ಅಂದ್ರೆ ಪ್ರತಿಬಿಂಬ ಎಲ್ಲಿ ಮೂಡ್ತಾ ಇದೆಯಪ್ಪ ಅಂದ್ರೆ ಅನಂತ ದೂರದಲ್ಲಿ ಮೂಡ್ತಾ ಇದೆ ಸ್ನೇಹಿತರೆ. ಇನ್ನು ಅದೇ ರೀತಿ ಗಾತ್ರ ಏನಾಗಿತ್ತು ಅಂದ್ರೆ ಅತಿ ದೊಡ್ಡದಾದಂಥ ಗಾತ್ರ ಏನಾಗೈತಿ ಕಂಡು ಬರದೈತಿ, ತಲೆ ಕೆಳಗಾದಂಥ ಪ್ರತಿಬಿಂಬ ಇರ್ತದೆ, ಜೊತೆಗೆ ಸತ್ಯ, ಸತ್ಯ ಅಂದ್ರೆ ನಮ್ಮ ಕಣ್ಣಿಗೆ ಕಾಣುವಂಥದ್ದಂಥ ಪ್ರತಿಬಿಂಬ ಕಂಡು ಬರ್ತಾ ಇದೆ ಸ್ನೇಹಿತರೇನು. ಕೊನೆಯದಾಗಿ F1 ಮತ್ತು ದೃಕ್ಕ ಕೇಂದ್ರ ಓಗಳ ನಡುವೆ ಇಟ್ಟಾಗ ಅಂದ್ರೆ ಏನು, ವಸ್ತುವನ್ನು ಇಲ್ಲಿ ಇಟ್ಟಾಗ ಯಾವ ರೀತಿಯ ಬದಲಾವಣೆ ಕಂಡು ಬರ್ತೈತಿ ನೋಡೋಣ. ವಸ್ತುವನ್ನು ಈ ರೀತಿ ವಿಕಿರಣಗಳು ಅಥವಾ ಪತನ ಕಿರಣ ಹೋದಾಗ ಅದು ಎದ್ರ ಮೂಲಕ ಹಾದು ಹೋಗಿತ್ತು ಹೇಳ್ರಿ, ಸಾರಿ F2 ಬಿಂದುವಿನ ಮೂಲಕ ಹಾದು ಹೋಗ್ತಾ ಇದೆ. ಇನ್ನು ಅದೇ ರೀತಿ ಮತ್ತೊಂದು ಓ ಮೂಲಕ ಹಾದು ಹೋಗ್ತಾ ಇದೆ, ಅಂದರೆ ಇವೆರಡೂ ಕೂಡೋದಿಲ್ಲ ಅಂತಂದು ಅರ್ಥ ಆಗ್ತದೆ. ಬಟ್ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೆ ನಾವು, F2 ಮೂಲಕ ಹಾದೋದಾಗ ಆ ದರ್ಪಣದ ಎಡಭಾಗಕ್ಕೆ ಏನಾಗ್ತದೆ, ಸಾರಿ ಮಸೂರದ ಎಡಭಾಗಕ್ಕೆ ಏನಾಗ್ತದೆ ಹೇಳ್ರಿ, ನಮಗೆ ಕೂಡಿದಂತೆ ಏನಾಗ್ತದೆ ಹೇಳ್ರಿ, ಭಾಸ ಆಗುತ್ತದೆ. ಅಂದರೆ ಎಲ್ಲಿ ಕೂಡಿತಪ್ಪ ಅಂದ್ರೆ ಸ್ನೇಹಿತರೆ, ಇಲ್ಲಿ ಕೂಡಿದು.
ಸೊ ಇದೇನಪ್ಪ ಆ ಥರ ಪ್ರತಿಬಿಂಬದ ಎತ್ತರ. ಇದು ನಾವು ಏನಕ್ಕೆ ಕರಿತೀವಿ, ಇದಕ್ಕೂ ಬಿ ಡ್ಯಾಶ್, ಎ ಡ್ಯಾಶ್ ಬಿ ಡ್ಯಾಶ್, ಇಲ್ಲಿ ಎ ಬಿ ಐತೆ ಇಲ್ಲಿ ಎ ಬಿ ಎಸ್. ಇದರ ಅರ್ಥ ಏನಪ್ಪ ಆ ಥರ ಮಸೂರದ ಎಡಭಾಗದಲ್ಲಿ ಏನೈತಪ್ಪ ಆ ಥರ ಕಂಡುಬತ್ತು ಅಂತಂದು ಹೇಳ್ತಾವೆ. ಏನು ಕಂಡುಬತ್ತು? ಪ್ರತಿಬಿಂಬ ಅಂದರೆ 2f1 ಆಚೆಗೆ ಅಂತ ಕರಿತಾವೆ. 2f1 ಆಚೆಗೆ ಏನಾಗ್ತದಪ್ಪ ಆ ಥರ ಇಲ್ಲಿ ಪ್ರತಿಬಿಂಬ ನಮಗೆ ಕಂಡು ಬರ್ತದೆ. ಇನ್ನೊಂದು ಪ್ರತಿಬಿಂಬ ಮಿಥ್ಯವಾಗಿದೆ, ಅದು ಕಣ್ಣಿಗೆ ಕಾಣಿಸೋದಿಲ್ಲ ಅನ್ನೋ ಮಿಥ್ಯ ಅದಕ್ಕೆ ಇರ್ತವೆ. ನೆಕ್ಸ್ಟ್ ದೊಡ್ಡದಾದಂಥ ಪ್ರತಿಬಿಂಬ ಆಗಿದೆ, ಜೊತೆಗೆ ನೇರವಾದಂಥ ಪ್ರತಿಬಿಂಬ ಸ್ನೇಹಿತರೆ. ಇದು ನೋಡೋಣ, ಸ್ಟೇಟ್ ಎ ಬಿ ಹೆಂಗಿದಲ್ಲ ಹಂಗೆ ಅದೇ ರೀತಿ ಇದ್ದಾದ ಕೂಡಲೇ ಈ ನೇರವಾದಂಥ ಪ್ರತಿಬಿಂಬ ಅದನ್ನು ಕರಿತಾ ಇದ್ದಾವೆ. ಇಷ್ಟೇನಪ್ಪ ಅಂದ್ರೆ ಪೀನ ಮಸೂರಗಳಿಗೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರತಿಬಿಂಬಗಳು, ಅವುಗಳ ಸ್ಥಾನ ಸ್ವಭಾವ ನೋಡ್ತಾ ಇದ್ದು. ಇನ್ನು ಅದೇ ರೀತಿ ನಿಮ್ನ ಮಸೂರದಲ್ಲಿ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಸ್ನೇಹಿತರೆ? ನಿಮ್ನ ಮಸೂರದಲ್ಲಿ ಸಹಿತ ಈಗಾಗಲೇ ನಾವು ಲಕ್ಷಣ ನೋಡಿದಾಗೆ ಒಂದು ಅನಂತ ದೂರದಲ್ಲಿ ಇದು ಎರಡೇ ಬರ್ತದೆ ಸ್ನೇಹಿತರೆ, ಅನಂತ ದೂರ ತಂದು ಬರ್ತದೆ. ಅನಂತ ದೂರದಿಂದ ಒಂದು ವಿಕಿರಣ ನಿಮ್ನ ಮಸೂರದ ಮೇಲೆ ಬಿದ್ದಾಗ ಅದೇನು ಮಾಡಿದ್ವಿ ಹೇಳ್ರಿ, ಈ ರೀತಿ ವಿಕೇಂದ್ರೀಕರಣ ಆದೈತಿ. ಆದರೆ ಅದು ಎಲ್ಲಿ ಕಂಡು ಬರ್ತೈತಿ ಹೇಳ್ರಿ? F1 ಮೇಲೆ. ಈ ಉದಾಹರಣೆ ಓ ಅನ್ನೋದು ನಮ್ಗೆ ಗೊತ್ತಿಲ್ಲ, ಇಲ್ಲಿ ಓ ಮೇಲೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕೆ ವಸ್ತು ಇಲ್ಲಿದೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಮತ್ತೊಂದು ಕಿರಣವನ್ನು ನೋಡ್ತಾ ಇದ್ದಾವೆ. ಸೊ ಇದು ಸಹಿತ ಏನಾಗ್ತದಪ್ಪ ಅಂದರೆ ಈ ರೀತಿ ಏನಾಗ್ತದೆ ಹೇಳ್ರಿ, ವಿಕೇಂದ್ರೀಕರಣವನ್ನು ಉಂಟು ಮಾಡ್ತಾ ಇದೆ. ಆದರೆ ಇದರ ಎಲ್ಲಿ ಕೂಡಿದಂತೆ ಅನಿಸ್ತದೆ ಹೇಳ್ರಿ? ಆದ್ದರಿಂದ ವಸ್ತುವನ್ನು ಅನಂತ ದೂರದಲ್ಲಿ ಇಟ್ಟಾಗ ಅದರ ಸ್ಥಾನ ಎಲ್ಲಿ ಬರ್ತೀಪ್ಪ ಅಂದರೆ F1ನಲ್ಲಿ ಸ್ಥಾನ ಬರ್ತದೆ, ಅತಿ ಚಿಕ್ಕದಂಥ ಸ್ಥಾನ, ಜೊತೆಗೆ ಮಿಥ್ಯವಾದಂಥದ್ದು ಕಂಡುಬರ್ತದೆ, ಮತ್ತು ನೇರವಾದಂಥ ಪ್ರತಿಬಿಂಬ ಇಲ್ಲೂ ಸಹಿತ ಕಂಡುಬರ್ತಾ ಇದೆ. ಇನ್ನು ಎರಡನೇದು ಪ್ರಮುಖವಾಗಿ ಮಸೂರದ ಆಚೆಗೆ, ಮಸೂರದ ಆಚೆಗೆ ಎಲ್ಲಿ ಬೇಕಲ್ಲಿ ಇಡ್ರಿ, F1ನಲ್ಲಿ ಇಡ್ರಿ, 2F1ನಲ್ಲಿ ಇಡ್ರಿ, 2F1 ಆಚೆಗೆ ಇಡ್ರಿ, ಎಲ್ಲಿ ಬೇಕಲ್ಲಿ ವಸ್ತುವನ್ನು ಇಡ್ರಿ ಸ್ನೇಹಿತರೆ. ಯಾವ ರೀತಿ ಪ್ರತಿಬಿಂಬ ಉಂಟಾದೀತಿ ಅಂದರೆ ನಿಮ್ಗೆ ಗೊತ್ತದೆ, ಇದು ಸಮಾನಾಂತರವಾಗಿ ಹೋದಂಥ ಒಂದು ಕಿರಣ ಏನಾಗ್ತದೆ ಹೇಳ್ರಿ, ಪ್ರತಿಫಲನ ಸಾರಿ ವಕ್ರೀಭವನ ಹೊಂತಾ ಇದೆ ಈ ರೀತಿ. ಬಟ್ ಅದು ಎಲ್ಲಿ ಕಂಡು ಬರ್ತೈತಿ? F1 ಮೂಲಕ ಹಾದೋತಿದ್ವಿ. ಓಕೆ, ಇಲ್ಲಿ ವಸ್ತು ಇರೋದ್ರಿಂದ ಈ ಥರದ ಒಂದು ಬೆಳಕಿನ ಕಿರಣ ಏನಾದೈತಿ ಹೇಳ್ರಿ, ಓ ಮೂಲಕ ಹಾದೋದಿದೆ ಅನ್ನೋದು ನಮ್ಗೆ ಗೊತ್ತಿದೆ. ಹಾಗಾದ್ರೆ ಓ ಮೂಲಕ ಹಾದೋಯ್ತು ಸ್ನೇಹಿತರೆ. ಹಾಗಾಗಿ ಪ್ರತಿಬಿಂಬ ಎಲ್ಲಿ ಮೂಡಿತಪ್ಪ ಅಂದರೆ ಇಲ್ಲಿ ಮೂಡಿತು. ಸೊ ಇದು ಪ್ರತಿಬಿಂಬ ಅಂತ ಕೇಳ್ತಾವೆ ಎ ಡ್ಯಾಶ್ ಬಿ ಡ್ಯಾಶ್. ಇದರ ಅರ್ಥ ಏನಪ್ಪ ಅಂದ್ರೆ F1 ಮತ್ತು ಓಗಳ ನಡುವೆ ಏನಾಯಿತು, ಪ್ರತಿಬಿಂಬದ ಸ್ಥಾನ ಕಂಡು ಬಂದಿತ್ತು. ಅದು ಅತಿ ಚಿಕ್ಕ, ಅತಿ ಏನಿಲ್ಲ, ಚಿಕ್ಕದಾದಂಥ ಪ್ರತಿಬಿಂಬದ ಸ್ನೇಹಿತರೆ, ಜೊತೆಗೆ ಮಿಥ್ಯವಾಗಿತಿ, ಕಣ್ಣಿಗೆ ಕಾಣಿಸೋದಿಲ್ಲ. ನೆಕ್ಸ್ಟ್ ನೇರವಾದಂಥ ಪ್ರತಿಬಿಂಬ. ಇಷ್ಟೇನಪ್ಪ ಅಂದ್ರೆ ಇವು ನಿಮ್ನ ಮಸೂರ, ಇವು ಪೀನ ಮಸೂರ. ಸ್ನೇಹಿತರೆ ನೆನ್ಪಿಟ್ಕೋರಿ, ದರ್ಪಣದಲ್ಲಿ ಉಂಟಾಗ್ತಕ್ಕಂಥ ಪ್ರತಿಬಿಂಬಗಳು, ದರ್ಪಣದಲ್ಲಿ ಉಂಟಾಗತಕ್ಕಂಥ ಪ್ರತಿಬಿಂಬಗಳು ಪ್ರತಿಫಲನದಿಂದಾಗಿ ಉಂಟಾಗ್ತದವು. ಮಸೂರದಲ್ಲಿ ಉಂಟಾಗಿರ್ತಕ್ಕಂಥ ಪ್ರತಿಬಿಂಬಗಳು ವಕ್ರೀಭವನದಿಂದ ಉಂಟಾಗ್ತದವು, ನೆನ್ಪಿಟ್ಕೋರಿ. ಇಲ್ಲಿ ಉಂಟಾಗ್ತಕ್ಕಂಥ ಪೀನ ಮಸೂರದ ಲಕ್ಷಣಗಳು ಅಲ್ಲಿ ಉಂಟಾಗ್ತಕ್ಕಂಥ ನಿಮ್ಮನ್ನ ದರ್ಪಣದ ಲಕ್ಷಣಗಳಿಗೆ ಏನಾಗಿದೆ ಹೇಳ್ರಿ, ಸಮನ ಆಗಿದವು, ನೆನ್ಪಿಟ್ಕೋರಿ. ಅಲ್ಲಿ ಪೀನ ದರ್ಪಣದಲ್ಲಿ ಇರ್ತಕ್ಕಂಥ ಲಕ್ಷಣಗಳು ಇಲ್ಲಿ ನಿಮ್ಮ ಮಸೂರದ ಲಕ್ಷಣಗಳು ಪರಸ್ಪರ ಏನಾಗಿದೆ ನೋಡ್ರಿ, ಸಮನ ಆಗಿದವು. ಒಂದೇ ಏನಂದ್ರೆ ಡಯಾಗ್ರಾಮ್ಗಳು ಚೇಂಜ್ ಆಗ್ತದವು, ಅದು ಆ ಕಡೆ ಬರ್ತದೆ ಅದು ಈ ಕಡೆ ಬರ್ತದೆ, ಇಷ್ಟೇ ಡಿಫ್ರೆನ್ಸ್. ಸೊ ಹಾಗಾಗಿ ಖಂಡಿತ ಈ ಬೆಳ್ಕೊಳ್ಳುವಂಥ ಪಾಠದಾಗ ಸ್ನೇಹಿತರೆ ಬಂದೇ ಬರುತ್ತೆ, ಒಂದು 2ರಿಂದ 3 ಮಾರ್ಕ್ಸ್. ಸೊ ಸರಿಯಾಗಿ ಇದನ್ನು ಸ್ಟಡಿ ಮಾಡಿ, ಸೊ ಸ್ಟಡಿಯಲ್ಲಿ ಸಕ್ಸಸ್ ಗಳಿಸ್ರಿ, ಯಾವುದೇ ಹೆದರಿಕೆ ಬೇಡ. ಇನ್ನೇನು ಕೆಲವೇ ದಿನಗಳಿರೋದ್ರಿಂದ ನಾವು ಆರಾಮಾಗಿ ಸಹಜ ಸ್ಥಿತಿಯಿಂದ ಏನು ಮಾಡಬೇಕು, ಸ್ಟಡಿಯನ್ನು ಮಾಡಿದರೆ ಮಾತ್ರ ಮಾಡಿದ್ದೆಲ್ಲ ಏನಾಗ್ತದೆ ಹೇಳ್ರಿ, ನೆನಪಿಡ್ತದೆ. ಯಾವುದೇ ರೀತಿ ತೊಂದರೆ ಬೇಡ, ಭಯ ಬೇಡ ಸ್ನೇಹಿತರೆ. ಸಮಾಧಾನ ರೀತಿಯಲ್ಲಿ ಸರಳವಾಗಿ ವ್ಯವಸ್ಥಿತವಾಗಿ ಇಂಪಾರ್ಟೆಂಟ್ ಅಂಶಗಳನ್ನು ಮಾತ್ರ ಓದುತ್ತಾ ಹೋಗೋಣ. ಸೊ ಅದರಿಂದ ನಾವು ಖಂಡಿತವಾಗಿ SS ಅನ್ನು ಪಡೆದೇ ಪಡಿತೀವಿ. ಬಟ್ ನಿಮ್ಮಲ್ಲಿ ಏನಿರಬೇಕು, ಆತ್ಮವಿಶ್ವಾಸ ಇರಬೇಕು. ಬಹಳಷ್ಟು ಜನ ನಂಗೆ ಇವಾಗ ಕೇಳ್ತಾ ಇದ್ದಾರೆ, ಏನು ಯಾವ್ಯಾವ ಡಿಸ್ಟಿಕ್ ಕಾ ಎಲ್ಲೆಲ್ಲಿ ಯಾವ್ಯಾವ ಡಿಸ್ಟಿಕ್ ಎಲ್ಲೆಲ್ಲಿ ಅಪ್ಲಿಕೇಶನ್ ಬಂದು ಅಂತಂದು. ಸ್ನೇಹಿತರೆ ತಲೆ ಕೆಡಿಸ್ಕೋಬೇಡಿ, ನಿಮಗೆ ಬೇಕಾಗಿರೋದು ಒಂದೇ ಒಂದು ಪೋಸ್ಟು, ನಿಮಗೆ ಬೇಕಾಗಿರೋದು ಒಂದೇ ಒಂದು ಪೋಸ್ಟು. ಅಲ್ಲಿ ನೀವು ಇದೇ ಇರ್ತದೆ ತಿಳ್ಕೊಂಡು ನೀವೇನು ಮಾಡಿ, ಸ್ಟಡಿಯನ್ನು ಮಾಡಿ, ಮತ್ತೊಬ್ಬರಿಗಾಗಿ ಮತ್ತೆಷ್ಟು ಅಪ್ಲಿಕೇಶನ್ ಬಂದವು ತಲೆ ಕೆಡಿಸ್ಕೋಕೋ ಅವಶ್ಯಕತೆ ಇಲ್ಲ. ಅದರಿಂದ ಟೈಮ್ ವೇಸ್ಟ್ ಆದೈತೆ ಹೊರತು ಯಾವುದೇ ಪ್ರಯೋಜನ ಇಲ್ಲ. ನೀವು ಮನಸ್ಸಿನಾಗ ಏನು ಇಟ್ಕೋರಿ ಅಂದರೆ, ಒಂದೇ ಪೋಸ್ಟು ಅದು ನಂದೇ ಪೋಸ್ಟ್ ಅಂತ ತಿಳಿದು ಸ್ಟಡಿಯನ್ನು ಮಾಡಿ, ಖಂಡಿತ ಪ್ರಯತ್ನಕ್ಕೆ ಒಂದಲ್ಲ ಒಂದಿನ ಫಲ ಸಿಕ್ಕೇ ಸಿಗುತ್ತೆ. ಆ ಫಲ ಸಮೀಪ ಬಂದಿದೆ ಸ್ನೇಹಿತರೆ. ಇನ್ನು ಕೆಲವೇ ದಿನಗಳಲ್ಲಿ ಆ ಫಲವನ್ನು ಪಡಿಬೇಕಾದ್ರೆ ನೀವು ಪ್ರಾಮಾಣಿಕ ಪ್ರಯತ್ನ ಇರಲಿ. ಇದೇ ರೀತಿ ತಾವು ಸ್ಟಡಿಯನ್ನು ಮಾಡಿ SS ಅನ್ನು ಗಳಿಸಿ ಸ್ನೇಹಿತರೆ.